ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಮಟನ್ ಮಸಾಲ. ತುಂಬಾ ರುಚಿಯಾದಂಥ, ತುಂಬ ಬೇಗ ಅರ್ಧ ಗಂಟೆನಲ್ಲೇ ನಾವು ಇದನ್ನು ಮಾಡ್ಬೋದು ರುಚಿಯಾಗಿ. ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಮಟನ್ ಮಸಾಲ ಮಾಡೋದಕ್ಕೆ ತೇಜು ಅವ್ರದ್ದು ಮಟನ್ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ಅರ್ಧ ಕೆ ಜಿಯಷ್ಟು ಮಟನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಾಗುತ್ತೆ ಮಟನ್ ಮಸಾಲ. ಇದಕ್ಕೆ ರಸಮ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ರಸಮ್ಮು ರೈಸ್ ಜೊತೆ ಮಟನ್ ಮಸಾಲ. ನೋಡಿ, ಫಸ್ಟಿಗೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ಎಲ್ಲವನ್ನು ಚಿಕ್ಕ ಚಿಕ್ಕದಾಗೆ ಹೆಚ್ಚಿಟ್ಕೊಳ್ಬೇಕು. ಹಾಗೆಯೇ ಇದು ತೇಜು ಅವ್ರದ್ದು ಮಟನ್ ಮಸಾಲ ಪೌಡರು, ತುಂಬಾ ಟೇಸ್ಟಾಗಿರುತ್ತೆ. ಇದರಲ್ಲೇ ಉಪ್ಪು, ಖಾರ, ಹುಳಿ ಎಲ್ಲ ಇರುತ್ತೆ. ಸೊ ಉಪ್ಪು ಮತ್ತು ಖಾರ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಪ್ಯಾಕೆಟ್ ಈ ಥರ, ಒಂದು ಪ್ಯಾಕೆಟ್ಗೆ ಅರ್ಧ ಕೆ ಜಿಯಷ್ಟು ಮಟನ್ ಸಾಕಾಗುತ್ತೆ. ಫಸ್ಟಿಗೆ ನಾನು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಎರಡು ಈರುಳ್ಳಿ ಪೂರ್ತಿ ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಟನ್ ಕೂಡ ಹಾಕ್ಕೊಂಡು ಒಂದು 5 ನಿಮಿಷ ಚಿಕ್ಕೂರಿನಲ್ಲೇ ಫ್ರೈ ಮಾಡ್ಕೊಳ್ಳಿ. ಆವಾಗ ಇದರಲ್ಲಿರೋ ನೀರೆಲ್ಲ ಇಂಬ್ರುತ್ತೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಬೇಕು, ಜಾಸ್ತಿ ಉಪ್ಪು ಹಾಕೋಬಾರ್ದು, ಯಾಕೆಂದರೆ ಮಟನ್ ಮಸಾಲ ಪೌಡರ್ನಲ್ಲೇ ಸ್ವಲ್ಪ ಉಪ್ಪಿರುತ್ತೆ. ಹಾಗಾಗಿ ಈಗ ಇದನ್ನು ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಒಂದು 4 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿರುತ್ತೆ. ಸೊ ಮಕ್ಕಳು ದೊಡ್ಡವರು ಎಲ್ಲ ತುಂಬಾ ಈಸಿಯಾಗಿಯೇ ತಿನ್ಬೋದು ಇದನ್ನು. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಈ ಥರ ಬೇಯಿಸ್ಕೊಳ್ಳಿ. ಸ್ವಲ್ಪ ನೀರು, ನಾನು ಒಂದು 1/2 ಲೋಟ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಸೊ ಇಷ್ಟೇ ಸಾಕು. ನೋಡಿ, ತುಂಬ ಡ್ರೈ ಆಗಿ ಬೇಕು ಅಂದರೆ ಇದರಲ್ಲಿರೋ ನೀರೆಲ್ಲ ತೆಗೆದುಬಿಡಿ, ತೆಗೆದುಬಿಟ್ಟು ಸೂಪ್ ಮಾಡ್ಕೊಳ್ಬೋದು. ಹಾಗೆ ಡ್ರೈ ಆಗಿ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ನೀರಾಗಿ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗ್ರೇವಿ ಥರ. ಫಸ್ಟಿಗೆ ನೋಡಿ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕರಿಬೇವು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಒಂದು 5 ನಿಮಿಷ ಚಿಕ್ಕೂರಿನಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಮಟನ್ ಬೇಯಿಸ್ಕೊಂಡಿದ್ನಲ್ಲ, ಆ ನೀರು ಸಮೇತ ಹಾಕ್ಕೊಂಡು ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚಿಕ್ಕೂರಿನಲ್ಲೇ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಹಾಗೆ ನೋಡಿ, ಇವಾಗ ತೇಜು ಅವ್ರದ್ದು ಮಟನ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಮಟನ್ ಮಸಾಲ ಪೌಡರ್ ಇರುತ್ತೆ, 1/2 ಕೆಜಿ ಮಟನ್ಗೆ ಸಾಕಾಗುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಮಟನ್ ಬಿರಿಯಾನಿ ಹೇಗೆ ಮಾಡಿದ್ದೀನಿ ಅಂತ ಸಿಂಪಲಾಗಿ ತೋರಿಸಿದ್ದೀನಿ. ಸೊ ಅದನ್ನು ಕೂಡ ವಾಚ್ ಮಾಡಿ. ನೋಡಿ, ಇವಾಗ ಈ ಮಟನ್ ಮಸಾಲ ಪೌಡರ್ನ ಹಾಕ್ಬಿಟ್ಟು ಚಿಕ್ಕೂರಿನಲ್ಲೇ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಇಷ್ಟೇ ಇದು ಸಿಂಪಲ್ಲು. ಫಸ್ಟು ಮಟನ್ನ ಈರುಳ್ಳಿ ಜೊತೆ ಫ್ರೈ ಮಾಡಿಕೊಂಡು 4 ವಿಷಲ್ ತರಿಸ್ಕೊಳ್ಳಿ. ನಂತರ ಮಟನ್ ಮಸಾಲ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಹಾಕ್ಕೊಂಡು, ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು. ನೋಡಿ, ಇವಾಗ ಸ್ವಲ್ಪ ಡ್ರೈ ಆಗ್ತಾ ಬರ್ತಾಯಿದೆ. ಈಗ ನಾನು ಇನ್ನೂ ಸ್ವಲ್ಪ ಒಂದು 5 ನಿಮಿಷ ಚಿಕ್ಕೂರಿನಲ್ಲೇ ಫ್ರೈ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಸೊ ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ, ಪರೋಟ, ಇದಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದು ಮಟನ್ ಮಸಾಲ ಪೌಡರ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಈಗ ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟೌ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ದರೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು. ನಾನು ತುಪ್ಪ ಎಲ್ಲ ಏನೂ ಹಾಕ್ತಾ ಇಲ್ಲ, ಇದೇ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಲಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ನಾನು ಅದನ್ನು ಎಲ್ಲ ಏನೂ ಮಿಕ್ಸ್ ಮಾಡಲ್ಲ, ಇಷ್ಟೇ ಸಾಕು. ನೋಡಿ, ಒಂದು 5 ಮೊಟ್ಟೆ ಬೇಯಿಸ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆದಂಥ ಮಟನ್ ಮಸಾಲೆ ರೆಡಿ ಆಗಿದೆ ಅಂತ ಹೇಳಿ. ಮಟನ್ ಮಸಾಲೆ ಜೊತೆ ಇವತ್ತು ಮಟನ್ ಬಿರಿಯಾನಿ ಕೂಡ ಮಾಡ್ಕೊಂಡಿದ್ದೆ. ಈ ಬಿರಿಯಾನಿದು ಹೇಗೆ ಮಾಡಿದ್ದೆ ಅಂಥೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಥ್ಯಾಂಕ್ ಯು.